ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎನ್ಡಿ ನ್ಯೂಸ್ 6. ನಾನು ಪವಿತ್ರ ವೆಂಕಟೇಶ್. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್‌ಲೈನ್ಸ್. ಎಟಿಎಂ ಗಳಿಗೆ ಹಣ ಹಾಕುವ ನೌಕರರಿಂದಲೇ ಕೋಟ್ಯಾಂತರ ರೂಪಾಯಿ ವಂಚನೆ, 3 ಜನರ ಬಂಧನ. ನಗರದಲ್ಲಿ ಉತ್ಪತ್ತಿಯಾಗುವ ಕಸ ವಿಲೇವಾರಿ ಸಮಸ್ಯೆಗೆ ಮುಕ್ತಿ, ತ್ಯಾಜ್ಯ ವಿಲೇವಾರಿಗೆ 10 ಎಕರೆ ಜಮೀನು ಮಂಜೂರು. कोलार होरवलय बड़ी कोति मारण होम आहार विष इटकु शंके व्याप्ति के सेरद बेस्काम कचेरी स्वामी अल्ली अधिपति वोल्वो ग्रूप नारायण हेल्थ सहयोग लसिके अभियान के चालने रस्ते हणवन्न पोलिस ठाने ओप्पिसि मानवीयते मेरेद कारु चालक एटीएम गे हण तुंबुव नौकरनिंदले 3 कोटिगू हेच्चु हण वंचने आगिरुव घटने कोलारदल्लि बेळकिगे बंदिदे एटीएम गे हण तुंबदे तम्म जेबिगे इळिसिकोंड 4 जन आरोपिगळल्लि 3 जनरन्न कोलारद सीईएन अपराध विभागद पोलीसरु बंधिसिदु प्रमुख मत्तोब्ब आरोपिगे बले बीसिद्दारे कोलार मूलद गंगाधर सुनील कुमार पवन कुमार मुरली एंब नाल्कु जन आरोपिगळु सेक्यूर वाल्यू एंब खासगी कंपनियल्ली गुत्तिगे नौकररागी कार्यनिर्वहिसुत्तिद्रु सेक्यूर वाल्यू कंपनी कोलार बंगारपेटे मालूरु सेरिदंते ग्रामांतर प्रदेशगळल्ली एटीएम गळिगे हण तुंबुव गुत्तिगे पडेदितु कंपनियल्ली केलस माडुत्तिद्द 4 जन आरोपिगळु 3 कोटिगू अधिक हणवन्न एटीएम गळिगे तुंबदे तम्म स्वंतक्के बळसिकोंडु कंपनिगे वंचने माडिद्दारे आक्सिस एसबीआई एचडीएफसी आईसीआईसी यूबीआई इंडियन बैंक सेरिदंते इतरे एटीएम गळल्ली हण तुंबुत्तिद्द कंपनी आडिट माडुव वेळे प्रकरण बेळकिगे बंदिदे वंचने नडेदिरुव बग्गे कंपनी दूरु नीडिद हिन्नेले जिल्ला एसपी डेका किशोर बाबू मार्गदर्शनदल्ली कोलारद सीईएन अपराध विभागद इन्स्पेक्टर जगदीश नेतृत्वदल्ली तनिखे नडेसि मूवरु आरोपिगळन्न बंधिसि न्यायांग बंधनक्के ओप्पिसिद्दारे वंचने प्रकरणदल्ली प्रमुख पात्र वहिसिरुव प्रमुख ओर्व आरोपिगागि हुडुकाट नडेसिद्दारे ಈಗ ನೀವು ನೋಡ್ತಾ ಇರೋದು ಅಕ್ಷರಸಹ ನಿಜ ಇದು ಕೋಲಾರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಬೆಸ್ಕಾಂ ಕಚೇರಿ ಇಲ್ಲಿ ಎಲ್ಲದಕ್ಕೂ ಎಇ ಸ್ವಾಮಿಯೇ ಕಾರಣ ಆದರೂ ಈ ನೂತನ ಕಟ್ಟಡಕ್ಕೆ ಇನ್ನು ಉದ್ಘಾಟನಾ ಭಾಗ್ಯ ಇಲ್ಲವಾದರೂ ಸ್ವಾಮಿಯ ಕೃಪೆಯಿಂದ ಕಚೇರಿ ತೆರೆದು ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ನಾವು ನೋಡುತ್ತಿರುವುದು ಅಕ್ಷರಸಹ ನಿಜ ಇದು ಕೋಲಾರಿನ ನೂತನವಾಗಿ ನಿರ್ಮಾಣವಾಗಿರುವ ಬೆಸ್ಕಾಂ ಕಚೇರಿ ಆದರೆ ಇದಕ್ಕೆ ಇಲ್ಲಿನ ಎಇ ಸ್ವಾಮಿಯೇ ಎಲ್ಲವೂ ಕಾರಣ ಈ ಬೆಸ್ಕಾಂನ ನೂತನ ಕಟ್ಟಡಕ್ಕೆ ಇನ್ನು ಉದ್ಘಾಟನೆ ಭಾಗ್ಯ ಇಲ್ಲವಾದರೂ ಸ್ವಾಮಿ ಕೃಪೆಯಿಂದ ಕಚೇರಿ ತೆರೆದು ಕೆಲಸ ನಿರ್ವಹಿಸುತ್ತಿದ್ದಾರೆ ಇದು ಒಂದು ರೀತಿಯಲ್ಲಿ ಇಲ್ಲಿನ ಮೇಲಾಧಿಕಾರಿಗಳಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಸಂಸದರಿಗೆ ಶಾಸಕರಿಗೆ ಯಾರಿಗೂ ಆಹ್ವಾನ ನೀಡದ ಕಚೇರಿಯನ್ನ ಸ್ವಇಚ್ಛೆಯಂತೆ ಪೂಜಿಸಿರುವುದು ಇವರಿಗೆಲ್ಲ ಅವಮಾನ ಮಾಡಿದ ಹಾಗೆ ಎಂದು ಸ್ಥಳೀಯರಾದ ಪ್ರಕಾಶ್ ಬಾಬು ಆರೋಪಿಸಿದ್ದಾರೆ ನೂತನವಾಗಿ ಡುಮ್ಲೆಟ್ ಸರ್ಕಲ್ ಅಲ್ಲಿ ಕೆಇಬಿ ಕಚೇರಿ ಕಟ್ಟಿದ್ದಾರೆ ಆದರೆ ಶಾಸಕರು ಇಲ್ಲ ಎಂಪಿ ಅವರು ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಸ್ವಾಮಿ ಅವರು ಅವರೇ ಹಿಟ್ಲರ್ ಅವತಾರ ಟೈಪ್ ಅಲ್ಲಿ ಆಡ್ತಾ ಇದ್ದಾರೆ ನಾವು ಇದು ಬಗ್ಗೆ ಎಂಡಿ ಗೆ ಇ ಗೆ ಎಸ್ ಸಿ ಗೆಲ್ಲ ದೂರು ಕೊಟ್ಟಿದ್ದೀವಿ ಕೆಲವೊಂದು ಯಾವುದೇ ಏನು ಕೊಟ್ಟರು ಅವರ ಮೇಲೆ ಯಾರು ಕ್ರಮ ತಗಂತ ಇಲ್ಲ ಇದರ ಮೇಲೆ ಏನಾದರೂ ಕ್ರಮ ಮತ್ತೆ ನಡೆಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಬಹಳಷ್ಟು ಅಕ್ರಮ ಮಾಡಿದ್ದಾರೆ ಅವರು ಕೆಇಬಿ ಅಲ್ಲಿ ಅವರು ಬೇಕಾದಷ್ಟು ಅಕ್ರಮ ಮಾಡಿದ್ದಾರೆ ಅದರ ಮೇಲೆ ತನಿಖೆ ಆಗಬೇಕು ಆಗಲಿಲ್ಲ ಅಂದ ತಕ್ಷಣ ಉಗ್ರ ಹೋರಾಟ ಮಾಡ್ತೀವಿ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ಅವರೇ ಅವರಾಗ ಅವರೇ ಓಪನ್ ಮಾಡ್ಕೊಂಡು ಅವರೇ ಕಚೇರಿಗೆ ಹೋಗಿ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಆಫೀಸ್ ಅಲ್ಲಿ ಅದು ಉದ್ಘಾಟನೆ ಆಗಬೇಕಾಯಿತು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಎಂಪಿ ಎಲ್ಲ ಬಂದು ಉದ್ಘಾಟನೆ ಮಾಡಬೇಕಾಯಿತು ಯಾರು ಮಾಡಲಿಲ್ಲ ಅವರೇ ಉದ್ಘಾಟನೆ ಮಾಡ್ಕೊಂಡು ಅವರೇ ವ್ಯಾಪಾರ ಮಾಡ್ಕೊಂಡಿದ್ದು ಕನ್ನಡ ಸರ್ಕಾರದ್ದು ಇದು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಆಗಿದೆ ಆದರೂ ಯಾರನ್ನೋ ಕರೆದರೆ ಅವರೇ ಕಚೇರಿ ಓಪನ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಅವರೇ ಹಿಟ್ಲರ್ ಆಗಿಬಿಟ್ಟಿದ್ದಾರೆ ಸ್ವಾಮಿ ಅವರೇ ಹಿಟ್ಲರ್ ಆಗಿಬಿಟ್ಟಿದ್ದಾರೆ ಅವರದ ಕಚೇರಿ ಬೇರೆ ಅಕ್ರಮವಾಗಿ ಜಾಸ್ತಿ ಇದೆ ಅವರದು ಬಹಳಷ್ಟು ಕೆಇಬಿಎಲ್ ಬಹಳಷ್ಟು ಇದ್ದಕ್ಕಿದ್ದಂಗೆ ಕಂಬಗಳೆತ್ತೋದು ಎಂಎಸ್ ಬಿಲ್ಡಿಂಗ್ ಲೈನ್ ಕೊಡೋದು ಶೆಡ್ಗಳಿಗೆ ಕೊಡೋದು ಬೇಕಾದಷ್ಟು ಅಕ್ರಮ ಇದೆ ಇವೆಲ್ಲ ತನಿಖೆ ಮಾಡಿ ಮೇಲಿನ ಅಧಿಕಾರಿಗಳ ಅವರ ಮೇಲೆ ಶಿಸ್ತು ಕ್ರಮ ತಗೋಬೇಕು ನಾನು ಆರೋಪ ಮಾಡಿದ್ದೀನಿ ಎಂಡಿ ಅವರಿಗೆ ಕೊಟ್ಟಿದ್ದೀನಿ
ಆಮೇಲೆ ಇಯವರು ಕೊಟ್ಟಿದ್ದೀನಿ ಎಸ್ ಸಿಯವರು ಕೊಟ್ಟಿದ್ದೀನಿ ಎಷ್ಟು ಕೊಟ್ಟರೋ ಅವರು ಇಲಾಖೆಯಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ ಮಾಡ್ಕೊತಾ ಇದ್ದಾರೆ ಎಲ್ಲ ಮುಂದಕ್ಕೆ ಶಿಸ್ತು ಕ್ರಮ ತಗೊಳ್ಳಲಿಲ್ಲ ಅಂದರೆ ನಾನು ಉಗ್ರ ಹೋರಾಟ ಮಾಡ್ತೀನಿ ಒಂದು ಧರಣಿ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಹೋರಾಟ ಮಾಡ್ತೀನಿ ಕೋಲಾರ ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನಗರಸಭೆ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಹಾಗೂ ಉಪಾಧ್ಯಕ್ಷ ಪ್ರವೀಣ್ ಗೌಡ ನೆರವೇರಿಸಿದರು ಕೋಲಾರ ನಗರಸಭೆಗೆ ತಲೆನೋವು ಆಗಿದ್ದ ನಗರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಕೋಲಾರ ತಾಲೂಕಿನ ಕೆಂದಟ್ಟಿ ಗ್ರಾಮದ ಹೊರಹೊಲೆಯದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಿಲ್ಲಾಧಿಕಾರಿಗಳು 10 ಎಕರೆ ಜಮೀನನ್ನು ನಗರಸಭೆಗೆ ನೀಡಿದ್ದು ಎಂದು ಜಮೀನು ಘಟಕ ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ನಗರಸಭೆ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಹಾಗೂ ಉಪಾಧ್ಯಕ್ಷ ಪ್ರವೀಣ್ ಗೌಡ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು ಏನು ಈ ವೇಳೆ ಮಾತನಾಡಿದ ಉಪಾಧ್ಯಕ್ಷ ಪ್ರವೀಣ್ ಗೌಡ ನಗರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಿಲೇವಾರಿ ಮಾಡಲು ಸರಿಯಾದ ಸ್ಥಳವಿಲ್ಲದೆ ತೀವ್ರ ಸಮಸ್ಯೆ ಉಂಟಾಗಿತ್ತು ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ಶ್ರೀನಿವಾಸ್ ಗೌಡ ಪ್ರಯತ್ನದಿಂದ ಜಿಲ್ಲಾಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ 10 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಜಮೀನು ಸುತ್ತಲೂ 85 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಹಾಗೂ ಬೆಂಗಳೂರು ರಸ್ತೆಯಿಂದ ತ್ಯಾಜ್ಯ ಘಟಕ ಸ್ಥಳದವರೆಗೂ 25 ಲಕ್ಷದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು ತ್ಯಾಜ್ಯ ವಿಲೇವಾರಿ ಸಮಸ್ಯೆಗೆ ಬಗೆಹರಿಸಲು ಸಹಕರಿಸಿದ ಸಂಸದ ಹಾಗೂ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಒಂದು ಶ್ರಮದಿಂದ ಇವತ್ತಿನ ದಿನ ಒಂದು ಲ್ಯಾಂಡ್ಫಿಲ್ ಸೈಟ್ ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿ ಈ ಏನು ಇವತ್ತಿನ ದಿನ ಈಗ ಕೆಂದಟ್ಟಿ ಗ್ರಾಮದ ಸರ್ವೆ ನಂಬರ್ 90 ರಲ್ಲಿ ಒಂದು 10 ಎಕರೆ ಜಾಗನ ಕೊಟ್ಟು ನೀವು ಇಮಿಡಿಯೇಟ್ ಆಗಿ ಅಲ್ಲಿ ಲ್ಯಾಂಡ್ಫಿಲ್ಲಿಂಗ್ ಸೈಟ್ ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ನಮ್ಮ ನಗರಸಭೆ ಹೆಸರಿಗೆ ಏನು ವರ್ಗಾವಣೆ ಮಾಡಿದ್ರು ಜಾಗನ ಹಾಗಾಗಿ ಇವತ್ತಿನ ದಿನ ಮಾನ್ಯ ಅಧ್ಯಕ್ಷರಾಗಿರಬಹುದು ನಾನಾಗಿರಬಹುದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರಬಹುದು ಮತ್ತೆ ಎಲ್ಲಾ ನಮ್ಮ ಕೌನ್ಸಿಲ್ ನ ಸದಸ್ಯರು ನಗರಸಭೆ ಸದಸ್ಯರು ಇವತ್ತಿನ ದಿನ ಬಂದು ಇವತ್ತಿನ ದಿನ ಇಲ್ಲಿ ಪೂಜೆ ಮಾಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ 20 ಕ್ಕೂ ಹೆಚ್ಚು ಕೋತಿಗಳಿಗೆ ಆಹಾರದಲ್ಲಿ ವಿಷ ಬೆರೆಸಿ ಕೊಂದು ಹಾಕಿರುವ ಘಟನೆ ಕೋಲಾರದ ಹೊರಹೊಲೆಯ ಟಮಕಾಬಳಿ ನಡೆದಿದೆ ಅಪರಿಚಿತ ದುಷ್ಕರ್ಮಿಗಳು 20 ಕ್ಕೂ ಹೆಚ್ಚು ಕೋತಿಗಳಿಗೆ ಆಹಾರದಲ್ಲಿ ವಿಷ ಉಣಿಸಿ ಕೊಂದು ನಂತರ ಸತ್ತ ಕೋತಿಗಳನ್ನು ಚೀಲದಲ್ಲಿ ತುಂಬಿ ರಸ್ತೆ ಬದಿ ಬಿಸಾಡಿ ಹೋಗಿದ್ದಾರೆ ಕೋಲಾರ ಹೊರವಲಯದ ಟಮಕಾ ಬಳಿ ಬಿಸಾಡಿ ಪರಾರಿಯಾಗಿದ್ದಾರೆ ಇನ್ನು ಕೋತಿಗಳ ಸಾವಿಗೆ ಕಾರಣ ತಿಳಿಯಲು ಅರಣ್ಯ ಇಲಾಖೆ ಮರಣೋತ್ತರ ಪರೀಕ್ಷೆ ನಡೆಸಲು ಮುಂದಾಗಿದೆ ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಓಲ್ವೋ ಗ್ರೂಪ್ ಹಾಗೂ ನಾರಾಯಣ ಹೆಲ್ತ್ ಸಹಯೋಗದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಡಿಭಾಗದ ಗ್ರಾಮಗಳಲ್ಲಿ ಲಸಿಕಾ ಅಭಿಯಾನವನ್ನು ನೆರವೇರಿಸಲಾಯಿತು ವಾಹನ ಸಂಚಾರವಿಲ್ಲದ ಕಡೆಗಳಲ್ಲಿ ಮತ್ತು ಕೊರೋನಾ ಲಸಿಕೆಯನ್ನು ಪಡೆದವರನ್ನು ಗುರುತಿಸಿ ಸಂಚಾರಿ ಲಸಿಕಾ ಕೇಂದ್ರದಲ್ಲಿ ತೆರಳಿದ ವೈದ್ಯರ ತಂಡ ಲಸಿಕೆಯನ್ನು ವಿತರಣೆ ಮಾಡಿದರು ಓಲ್ವೋ ಕಂಪನಿ ಲಸಿಕೆ ಅಭಿಯಾನಕ್ಕೆಂದೇ ಸುಸಜ್ಜಿತ ವಾಹನವನ್ನು ತಯಾರಿಸಿದ್ದು ನಾರಾಯಣ ಹೆಲ್ತ್ ಸಹಯೋಗದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿದೆ ಪ್ರತಿದಿನ 400 ರಿಂದ 500 ಲಸಿಕೆ ಹಾಕುವ ಗುರಿಯನ್ನು ಹೊಂದಲಾಗಿದ್ದು ಸಂಪೂರ್ಣ ಹವಾನಿಯಂತ್ರಣದಲ್ಲಿರುವ ಬಸ್ನಲ್ಲಿ ಲಸಿಕೆ ಶೇಖರಣೆಗೆ ರೆಫ್ರಿಜರೇಟರ್ ಶೌಚಾಲಯ ಜನರೇಟರ್ ವೈಫೈ ಹಾಸಿಗೆ ವ್ಯವಸ್ಥೆ ಸೇರಿ ಇತ್ಯಾದಿಗಳನ್ನು ಅಳವಡಿಸಲಾಗಿದೆ ಲಸಿಕೆ ನೀಡುವ ಸಲುವಾಗಿ ಒಬ್ಬ ವೈದ್ಯರು 3 ಜನ ಲಸಿಕೆ ನೀಡುವ ಸಿಬ್ಬಂದಿ ಬಸ್ನಲ್ಲಿ ಸಂಚರಿಸಲಿದ್ದಾರೆ ಇಲ್ಲೊಬ್ಬ ಕಾರು ಚಾಲಕ ರಸ್ತೆಯಲ್ಲಿ ಬಿದ್ದಿದ್ದ ಹಣವನ್ನ ಪೊಲೀಸರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದಾನೆ ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಎದುರು ಸೈಯದ್ ಗೌಸ್ ಎಂಬ ಚಾಲಕ ತನ್ನ ಕಾರಿನ ಬಳಿ ಇದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ 29,900 ರೂಪಾಯಿ ಹಣ ನೋಡಿದ್ದಾರೆ ಯಾರೋ ಹಣವನ್ನ ಕಳೆದುಕೊಂಡಿದ್ದು ಹಣದ ವಾರಸುದಾರರನ್ನ ಹುಡುಕಿ ಹಣ ವಾಪಸ್ ಕೊಡಿ ಎಂದು ಹಣವನ್ನ ಬಂಗಾರಪೇಟೆ ಪೊಲೀಸ್ ಠಾಣೆಗೆ ತಂದು ಒಪ್ಪಿಸಿದ್ದಾರೆ ಕಾರ್ ಡ್ರೈವರ್ ಮಾನವೀಯತೆಯ ನಡೆಯನ್ನ ಬಂಗಾರಪೇಟೆ ಜನರು ಅಭಿನಂದಿಸಿದ್ದಾರೆ ಜಮೀನು ವಿವಾದ ಹಿನ್ನೆಲೆ ದಾಯಾದಿಗಳ ನಡುವೆ ಕಲಹ ಉಂಟಾಗಿ ಎರಡು ಕುಟುಂಬದ ಸದಸ್ಯರು ದೊಣ್ಣೆಗಳಿಂದ ಹೊಡೆದುಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತ್ಯಾರ್ನಹಳ್ಳಿಯಲ್ಲಿ ನಡೆದಿದೆ ಸಹೋದರರಾದ ನಾರಾಯಣಸ್ವಾಮಿ ಹಾಗೂ ನಾಗರಾಜ್ ಕುಟುಂಬದ ನಡುವೆ ಹಲವು ದಿನಗಳಿಂದ ಜಮೀನು ವಿಚಾರದಲ್ಲಿ ಕಲಹ ಇತ್ತು ಎನ್ನಲಾಗಿದೆ ಎಂದು ಜಮೀನು ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದ ಗಲಾಟೆಯಲ್ಲಿ ದಾಯಾದಿಗಳು ದೊಣ್ಣೆಗಳನ್ನು ಹಿಡಿದು ಬಡಿದಾಡಿಕೊಂಡಿದ್ದಾರೆ ಪುರುಷರು ಮಹಿಳೆಯರ ನಡುವೆ ನಡೆದ ಗಲಾಟೆಯಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ
ಗಾಯಾಳುಗಳು ಮಹಿಳೆಯರನ್ನ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿರುವ ಆಂಧ್ರದ ಕೈಗಲ್ ಫಾಲ್ಸ್ನಲ್ಲಿ ನೀರು ಧುಮುಕಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಮುಳಬಾಗಿಲು ತಾಲೂಕಿನ ಆಂಧ್ರ ಗಡಿಭಾಗದ ಕಸ್ತೂರಿ ನಗರದ ಸಮೀಪದಲ್ಲಿರುವ ಕೈಗಲ್ ಫಾಲ್ಸ್ನಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಕೆರೆಗಳಿಂದ ಹರಿದಿರುವ ನೀರು ಉಕ್ಕಿ ಹರಿಯುತ್ತಿದೆ. ಇದು ನೋಡುಗರ ಮನಸ್ಸನ್ನ ಆಕರ್ಷಿಸುತ್ತಿದೆ. ದಿನನಿತ್ಯ ಮುಳಬಾಗಿಲು ತಾಲೂಕಿನಿಂದ ನೂರಾರು ಜನರು ಭೇಟಿ ನೀಡಿ ವೀಕ್ಷಣೆ ಮಾಡುತ್ತಿದ್ದಾರೆ. ಕೋಲಾರ ಜಿಲ್ಲೆಗೆ ಅತಿ ಸಮೀಪದಲ್ಲಿರುವ ಏಕೈಕ ಫಾಲ್ಸ್ ಅಂದ್ರೆ ಕೈಗಲ್ ಫಾಲ್ಸ್. ಇದೊಂದು ಆಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಕೆರೆ ನೀರು ರಸ್ತೆಗೆ ನುಗ್ಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾದ ಹಿನ್ನೆಲೆ ಸಂಸದ ಮುನಿಸ್ವಾಮಿ ಸ್ಥಳಕ್ಕೆ ತೆರಳಿ ಅವ್ಯವಸ್ಥೆಯನ್ನ ಸರಿಪಡಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಇತ್ತೀಚೆಗೆ ಆದ ಉತ್ತಮ ಮಳೆಯಿಂದಾಗಿ ಕೋಲಾರ ತಾಲೂಕಿನ ಮುದುವಾಡಿ ಕೆರೆ ತುಂಬಿ ಕೆರೆಯ ನೀರು ರಸ್ತೆಗೆ ನುಗ್ಗಿದ ಹಿನ್ನೆಲೆ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು. ಕೆರೆಯ ಅಂಚಿನ ಭಾಗದಲ್ಲಿ ನೀರು ಹರಿದು ಕೋಲಾರ ಶ್ರೀನಿವಾಸಪುರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು. ರಸ್ತೆಯ ಮೇಲೆ ಸಂಚರಿಸಲು ವಾಹನಗಳ ಸವಾರರು ಪರದಾಡಬೇಕಾಯಿತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಂಸದ ಮುನಿಸ್ವಾಮಿ ಸ್ಥಳದಲ್ಲಿ ನಿಂತು ಅವ್ಯವಸ್ಥೆಯನ್ನ ಸರಿಪಡಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿಕೊಂಡ ಸಂಸದರು ಜೆಸಿಬಿಗಳ ಮೂಲಕ ಕೆರೆಯ ಅಂಚಿನಲ್ಲಿ ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಿ ರಸ್ತೆ ಮೇಲೆ ನೀರು ನುಗ್ಗದಂತೆ ವ್ಯವಸ್ಥೆ ಮಾಡಿದರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಎಂಜಿ ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.